ಜೊತೆ ಜೊತೆಯಲ್ಲಿ ಧಾರಾವಾಹಿ ಹೊಸ ಹೊಸ ಪಾತ್ರಗಳಿಂದ ರಂಗೇರುತ್ತಿದೆ ಮೊದಲಿನಿಂದಲೂ ಪ್ರೇಕ್ಷಕರಲ್ಲಿ ಈ ಧಾರಾವಾಹಿ ತನ್ನ ರಹಸ್ಯ ಕಾಯ್ದುಕೊಂಡಿದೆ ನೋಡುವ ಜನರಿಗೆ ಹೊಸ ಹೊಸ ಟ್ವಿಸ್ಟ್ಗಳ ಮೂಲಕ ಮನರಂಜಿಸುತ್ತಿದೆ ಆರ್ಯವರ್ಧನ್ ತನ್ನ ಪ್ರೀತಿಯನ್ನ ಅನುಗೆ ಹೇಳಿಕೊಳ್ಳುವಾಗ ಮೊದಲ ಪತ್ನಿ ರಾಜನಂದಿನಿ ಬಗ್ಗೆ ಹೇಳಿದ್ದರು ಅದನ್ನು ಒಪ್ಪಿದ ಅನು ಈಗ ನಿಶ್ಚಿಂತೆಯಿಂದ ಆರ್ಯನ ಪ್ರೀತಿಯನ್ನ ಒಪ್ಪಿಕೊಂಡಿದ್ದಾಳೆ ಧಾರಾವಾಹಿಯಲ್ಲಿ ಕತೆ ಹೋಗುತ್ತಿರುವ ರೀತಿ ನೋಡಿದರೆ ಅನು ರಾಜನಂದಿನಿಗೆ ಏನೋ ಸಂಬಂಧ ಇದೆ ಎನ್ನುವ ಹಾಗೆ ತೋರುತ್ತಿದೆ ಅಥವಾ ಅನು ಅಕ್ಕ ರಾಜನಂದಿನ ಇಲ್ಲ ರಾಜನಂದಿನಿ ಮರುಜನ್ಮ ಪಡೆದು ಅನುಸಿರಿಮನೆಯಾಗಿ ಹುಟ್ಟಿದ್ದಾಳ ಹೀಗೆ ಹಲವು ಪ್ರಶ್ನೆಗಳು ನೋಡುಗರ ಮನದಲ್ಲಿ ಮೂಡಿದೆ ಈ ವಿಡಿಯೋದಲ್ಲಿ ಈ ಎಲ್ಲ ಮಾಹಿತಿಯನ್ನು ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅನು ಆರ್ಯ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶ್ರೀ ಮಹಾಕಾಳಿ ದೈವಶಕ್ತಿ ಜ್ಯೋತಿಷ್ಯರು ಕೇರಳ ಕೊಳ್ಳೇಗಾಲ ಮಾಂತ್ರಿಕರು ಪಂಡಿತ್ ಶಂಕರ್ ಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಪ್ರೀತಿಯಲ್ಲಿ ನಂಬಿ ಮೋಸ ಪುರುಷ ವಶೀಕರಣ ಮಾಟ ಮಂತ್ರ ನಿವಾರಣೆ ಆರೋಗ್ಯ ಹಣಕಾಸು ಮದುವೆ ಸಂತಾನ ವಿವಾಹ ಮನೆಯಲ್ಲಿ ಅಶಾಂತಿ ಗಂಡ ಹೆಂಡತಿ ಕಲಹ ಇತ್ಯಾದಿ ಏನೇ ಸಮಸ್ಯೆ ಇದ್ದರೂ ಕೂಡ ಕೇವಲ ಮೂರು ದಿನದಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ಹಿಂದೆ ಕರೆ ಮಾಡಿ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಿಗೆ ಮೂರು ದಿನದಲ್ಲಿ ಪರಿಹಾರ ಶತಸಿದ್ಧ ಹೌದು ಶುರುವಾದ ಮೊದಲ ವಾರದಿಂದಲೇ ಜೊತೆ ಜೊತೆಯಲ್ಲಿ ಧಾರಾವಾಹಿ ತುಂಬಾ ಸದ್ದು ಮಾಡುತ್ತಿದೆ ದಿನ ದಿನಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನು ತನ್ನತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ರಾಜನಂದಿನಿ ಆರ್ಯವರ್ಧನ್ ಮೊದಲ ಪತ್ನಿ ಎಂಬುದು ಅನುಗೆ ಗೊತ್ತಾಗಿದೆ ರಾಜನಂದಿನಿ ಮಾತು ಬಂದಾಗಲೆಲ್ಲ ಆರ್ಯವರ್ಧನ್ ಅಪ್ಸೆಟ್ ಆಗ್ತಾರೆ ಹಾಗೆ ಅನು ಕೂಡ ವಿಚಿತ್ರ ಸಂಕಟದಲ್ಲಿ ಸಿಲುಕುತ್ತಾಳೆ ರಾಜನಂದಿನಿ ಸೀರೆ ವಿಚಾರವಾಗಿ ಯಾವುದೋ ಕೆಲಸದ ಸಮಯದಲ್ಲಿ ಹಳೆ ಪುಸ್ತಕದಲ್ಲಿ ರಾಜನಂದಿನಿ ಸಾಹಿ ನೋಡಿ ಅನು ಪ್ರಜ್ಞೆ ತಪ್ಪುತ್ತಾಳೆ ಇದೆಲ್ಲವನ್ನ ನೋಡುತ್ತಿದ್ದರೆ ಜೊತೆ ಜೊತೆಯಲ್ಲಿ ಒಂದು ಪುನರ್ಜನ್ಮದ ಕಥೆಯಾಗಿದೆ ಇಲ್ಲಿ ರಾಜನಂದಿನಿಯನ್ನ ಆರ್ಯ ಸಾಯಿಸಿದ್ದಾನಾ ಅಥವಾ ಬೇರೆ ಏನಾಗಿತ್ತು ಎಂಬುದು ಇನ್ನೂ ಧಾರಾವಾಹಿಯಲ್ಲಿ ತೋರಿಸಿಲ್ಲ ರಾಜನಂದಿನಿ ಸತ್ತು ಅನುಸಿರಿಮನೆಯಾಗಿ ಹುಟ್ಟಿದ್ದಾಳೆ ಆದರೆ ರಾಜನಂದಿನಿ ಹೇಗೆ ಸತ್ತಳು ಎಂಬುದು ಗೊತ್ತಿಲ್ಲ ಒಟ್ಟಿನಲ್ಲಿ ಅನು ಆರ್ಯನ ಲವ್ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಬರುವ ಅದ್ ಬರುವ ಅಡೆತಡೆಗಳನ್ನು ಎದುರಿಸಿ ಅನು ರಾಜನಂದಿನಿ ರಹಸ್ಯವನ್ನು ಭೇದಿಸುತ್ತಾಳೆ ಎಂದು ಕಾದು ನೋಡಬೇಕು ಅನು ಆರ್ಯ ಜೋಡಿ ನಿಮಗೂ ಕೂಡ ಇಷ್ಟ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜೊತೆ ಜೊತೆಯಲ್ಲಿ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ